ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಕ್ವಶನಾಗಿ ಕೇಳಿದರು, ನಾವು ಪಿ ಯು ಸಿ ಬ್ಲೂ ಪ್ರಿಂಟ್ ಪ್ರಕಾರ ಓದಿದರೆ 100ಕ್ಕೆ 100 ಅಂಕಗಳು ತೆಗಿಬೋದು ಅಂತ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಕ್ಲಾರಿಫಿಕೇಷನ್ನ ಹೇಳ್ಬಿಟ್ಟು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿರೋಗಿ ಕರ್ನಾಟಕ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಸದ್ಯದಲ್ಲೇ ಘೋಷಣೆ ಕೂಡ ಮಾಡಿದ್ದಾರೆ. ಪಿ ಯು ಸಿ ಪರೀಕ್ಷೆ, ಪಿ ಯು ಸಿ ಮಾಡೆಲ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಬೇಕಾಗುತ್ತೆ. ನಾವು ಪಿ ಯು ಸಿ ಮಾಡೆಲ್ ಪೇಪರ್ ಅಥವಾ ಪಿ ಯು ಸಿ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಫೈನಲ್ ಪರೀಕ್ಷೆ ಪೇಪರನ್ನು ಪ್ರಿಪೇರ್ ಮಾಡಲಾಗುವುದು ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿದ್ದಾರೆ. ಈಗ ನೀವು ಕೇಳುವುದು, ಅದನ್ನು ಬ್ಲೂ ಪ್ರಿಂಟ್ ಪ್ರಕಾರ ಓದಿದರೆ 100ಕ್ಕೆ 100 ತೆಗೆಯಬಹುದು ಅಂತ. 100ಕ್ಕೆ 100 ತೆಗೆಯಬಹುದು ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಯಾಕೆ ಅಂದರೆ ಇದು ಕಂಪ್ಲೀಟ್ ಡಿಪೆಂಡ್ ಆನ್ ನಿಮ್ಮ ಜನರಲ್ ನಾಲೆಜ್ ಆಗಿರುತ್ತದೆ. ಇನ್ ಕೇಸ್ ಸ್ವಲ್ಪ ಪೇಪರಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕೂಡ ಇರ್ತದೆ, ಈಸಿ ಲೆವೆಲ್ ಕೂಡ ಇರ್ತದೆ, ಮೀಡಿಯಂ ಲೆವೆಲ್ ಕೂಡ ಇರ್ತದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟಿ ಲೆವೆಲ್ನ ಎಷ್ಟೇ ಓದರೂ ಕೂಡ ಗ್ಲೇಸ್ ಮಾಡೋಕ್ಕೆ ಅಥವಾ ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಕಂಪ್ಲೀಟ್ ಡಿಪೆಂಡ್ ಆನ್ ನಿಮ್ಮ ಮೇಲೆ. ನಾನು ಹೇಳುತ್ತೇನೆ, ಆರಾಮಾಗಿ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂತ ತಿಳ್ಕೊಂಡು, ಈಗ ಮೊದಲನೇ ಚಾಪ್ಟರಲ್ಲಿ 10 ಅಂಕಗಳಿಗೆ ಕೇಳೋದಾಗಿದ್ರೆ 10 ಅಂಕದಲ್ಲಿ ಯಾವ್ಯಾವ ಕೇಳ್ಬೋದು? 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4, 5 ಅಥವಾ 6 ಅಂಕದ ಪ್ರಶ್ನೆಗಳು ಎಲ್ಲ ಕೂಡ ಪ್ರಿಪೇರ್ ಆದರೆ ನೀವು ಆರಾಮಾಗಿ 100ಕ್ಕೆ 80 ಪ್ಲಸ್ ಅಥವಾ 80ಕ್ಕೆ 60 ಪ್ಲಸ್ ತೆಗೆಯೋಕ್ಕೆ ನಿಮಗೆ ಯಾವುದೇ ರೀತಿ ತೊಂದರೆ ಇರುತ್ತೆ.